और बर उत्तर को ना नोटिस संसदीय नियमक अनुगुण केस उत्तर को दयवू तवेल तम तम आसन स्वीक बरग उत्तर को बर उत्तर को ना बेगे नोटिस नियम अनुगुण क्रम कई नम क्रम तेलते आद कारण ना उत्तर मुंदी मान्य अध्यक्ष आगले कुड़ियों नोटिस को समस्या निम्हे नोटिस को विचार इष्ट आसक्ति इष्ट विचार नैजवाद कालजी नैजवाद आसक्ति नोटिस को चर्चा उत्तर मान्य अध्यक्षरे आगले कुड़ियों नीरिन समस्या बग्गे हेल्ता इदे सो नावु कुड़ियों नीरु ಬೇಕಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತಕ್ಕಂತದ್ದು ಮುಂದುವರೆದು ಕುಡಿಯುವ ನೀರಿನ ಬಗ್ಗೆ ಆನಂತರ ಮತ್ತೆ ಮಾತಾಡ್ತೇನೆ ರಾಜ್ಯದಲ್ಲಿ ಸದ್ಯ ಸ್ವಲ್ಪ ಚಿತ್ರದುರ್ಗ ಗದಗ ಜಿಲ್ಲೆ ಕೆಲವು ಭಾಗದಲ್ಲಿ ಮೇವಿನ ಸಮಸ್ಯೆ ಇದೆ ಆದರೆ ಉಳಿದ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಮೇವಿನ ಸಮಸ್ಯೆ ಉಲ್ಬಣ ಆಗಿಲ್ಲ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಜನವರಿಯ ನಂತರ ಮೇವಿನ ಸಮಸ್ಯೆ ಉದ್ಭವ ಆಗಬಹುದು ಅನ್ನುವ ಒಂದು ಅಂದಾಜಿನ ಮೇಲೆ ಅನುಭವದ ಆಧಾರದ ಮೇಲೆ ಜನವರಿ ನಂತರ ನಮ್ಮ ಮೇವಿನ ಲಭ್ಯತೆ ಹೆಚ್ಚಾಗಬೇಕು ಅಂತ ಹೇಳಿ ಈಗ ಆಗಲೇ ನವೆಂಬರ್ ತಿಂಗಳಿನಲ್ಲೇ ನಾವು ರಾಜ್ಯದ ರೈತರಿಗೆ 763,000 ಮೇವಿನ ಬಿತ್ತನೆ ಬೀಜದ ಕಿಟ್ಟುಗಳು ಫಾರ್ಡರ್ ಸೀಡ್ ಕಿಟ್ 763,000 ಕಿಟ್ಟುಗಳನ್ನು ರೈತರಿಗೆ ಒದಗಿಸಿಕೊಟ್ಟಿದ್ದೇವೆ ಉದ್ದೇಶ ಏನು ಅಂದ್ರೆ 2 ತಿಂಗಳಲ್ಲಿ ಯಾರು ನೀರಿದೆ ಅವರು ರೈತರ ಮೇವನ್ನ ಬೆಳೆದ್ರೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಮೇವಿನ ಲಭ್ಯತೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಈ 763,000 ಮೇವಿನ ಕಿಟ್ಟುಗಳನ್ನು ಉಚಿತವಾಗಿ ಫ್ರೀಯಾಗಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈತರಿಗೆ ಒದಗಿಸಿಕೊಟ್ಟು ಮೇವಿನ ಲಭ್ಯತೆಯನ್ನು ಹೆಚ್ಚಿಗೆ ಮಾಡಲಿಕ್ಕೂ ಕೂಡ ಕ್ರಮ ತೆಗೆದುಕೊಂಡಿದ್ದೇವೆ ಹಾಗೂ ರಾಜ್ಯದಿಂದ ಹೊರಗಡೆ ಮೇವು ಹೋಗಬಾರದು ಅಂತೇಳಿ ಮೇವಿನ ಅಂತಾರಾಜ್ಯ ಸಾಗಾಣಿಕೆ ಮೇಲೆ ಸಂಪೂರ್ಣ ನಿರ್ಬಂಧವನ್ನು ನವೆಂಬರ್ 22ನೇ ತಾರೀಕು ನಾವು ವಿಧಿಸಿದ್ದೇವೆ ಇಂಟರ್ ಸ್ಟೇಟ್ ಮೂವ್ಮೆಂಟ್ ಆಫ್ ಫಾರ್ಡರ್ ಅನ್ನು ಬ್ಯಾನ್ ಮಾಡಿದ್ದೇವೆ ಸೊ ದಟ್ ನಮ್ಮ ರಾಜ್ಯದ ಮೇವು ನಮಗೆ ಕೊರತೆ ಇರುವಾಗ ಹೊರ ರಾಜ್ಯಗಳಿಗೆ ಹೋಗಬಾರದು ಅನ್ನುವ ಉದ್ದೇಶದಿಂದ ಹಾಗೂ ಯಾವ ತಾಲೂಕಿನಲ್ಲಿ ಒಂದು ಗೋಶಾಲೆ ಮಾಡಬೇಕು ಅಥವಾ ಮೇವಿನ ಬ್ಯಾಂಕ್ ಮಾಡಬೇಕು ಫಾರ್ಡರ್ ಬ್ಯಾಂಕ್ ಅಥವಾ ಗೋಶಾಲೆ ಮಾಡಬೇಕು ಅನ್ನುವುದನ್ನ ಟಾಸ್ಕ್ ಫೋರ್ಸ್ ಏನು ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ ಅವರಿಗೆ ಆ ಅಧಿಕಾರವನ್ನ ಕೊಟ್ಟು ಎಸ್ಡಿಆರ್ಎಫ್ ಹಣವನ್ನ ಬಳಸಿಕೊಂಡು ಅವಶ್ಯಕತೆ ಇದ್ದ ಕಡೆ ಮೇವಿನ ಬ್ಯಾಂಕ್ ಮಾಡೋದಾಗ್ಲಿ ಅಥವಾ ಗೋಶಾಲೆ ಮಾಡೋದಾಗ್ಲಿ ಎರಡೂ ಅಧಿಕಾರವನ್ನ ತೀರ್ಮಾನ ಮಾಡತಕ್ಕಂತದ್ದನ್ನ ಶಾಸಕರ ಅಧ್ಯಕ್ಷತೆಯ ಟಾಸ್ಕ್ ಫೋರ್ಸ್ಗೆ ಆ ಪವರ್ಸ್ ಅನ್ನ ನಾವು ಡೆಲಿಗೇಟ್ ಮಾಡಿದ್ದೇವೆ ಯಾಕೆಂದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ಅದೆಲ್ಲ ತೀರ್ಮಾನ ಮಾಡೋದು ಸರಿನೂ ಅಲ್ಲ ಆ ರೀತಿ ಮಾಡಿದ್ರೆ ಕೆಲಸನೂ ಆಗೋದಿಲ್ಲ ಸ್ಥಳೀಯವಾಗಿ ಏನಿದೆ ಅನ್ನುವಂತಹದ್ದು ಆ ಟಾಸ್ಕ್ ಫೋರ್ಸ್ ನಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡಬಹುದು ಅದಕ್ಕೆ ಬೇಕಾದಷ್ಟು ಹಣವನ್ನು ಕೂಡ ನಾವು ಒದಗಿಸಿಕೊಟ್ಟಿದ್ದೇವೆ ಸೊ ತಹಶೀಲ್ದಾರ್ ಅಕೌಂಟ್ ಅಲ್ಲಿ ದುಡ್ಡಿದೆ ಜಿಲ್ಲಾಧಿಕಾರಿಗಳ ಅಕೌಂಟ್ ಅಲ್ಲಿ ದುಡ್ಡಿದೆ ಎಷ್ಟಿದೆ ಅನ್ನೋದನ್ನ ನಾನೊಂದು 2 ನಿಮಿಷದ ನಂತರ ಹೇಳ್ತೇನೆ ಆದ್ರೆ ಈ ಮೇವಿನ ನಿರ್ವಹಣೆಯ ಒಂದು ಅಧಿಕಾರವನ್ನು ಕೂಡ ಶಾಸಕರ ಅಧ್ಯಕ್ಷತೆಯ ಟಾಸ್ಕ್ ಫೋರ್ಸ್ಗೆ ನಾವು ಒದಗಿಸಿಕೊಟ್ಟಿದ್ದೇವೆ ಇನ್ನು ಸಾಕಷ್ಟು ಚರ್ಚೆ ಈ ಗುಳೆ ಹೋಗುವಂತಹದರ ಬಗ್ಗೆ ಆಗಿದೆ ಸದನದಲ್ಲಿ ಅನೇಕ ಸದಸ್ಯರು ಮಾತನಾಡಿದ್ದಾರೆ ಗುಳೆ ಹೋಗೋದನ್ನ ತಡೀಬೇಕು ಮತ್ತು ಸಮಾಜದ ಕಟ್ಟ ಕಡೆಯ ಬಡವರಿಗೆ ಉದ್ಯೋಗ ಕೊಡಬೇಕು ಅಂತಾನೆ ನಮ್ಮ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಾವು ತೆಗೆದುಕೊಂಡು ಬಂದಿದ್ದು ಅದರ ಅಡಿಯಲ್ಲಿ ರಾಜ್ಯಕ್ಕೆ ಈ ವರ್ಷ 13 ಕೋಟಿ ಮಾನವ ದಿನಗಳನ್ನ ಅಷ್ಟು ಮಟ್ಟಿಗೆ ಕೆಲಸ ಮಾಡಬಹುದು ಅನ್ನುವಂತ ಗುರಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಧ್ಯಕ್ಷರೇ ಈಗ ಆಗಲೇ ನಮಗೆ ಇನ್ನು ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ 4 ತಿಂಗಳು ಇದೆ 4 ತಿಂಗಳು ಇದ್ದರೂ ಕೂಡ 13 ಕೋಟಿ ಮಾನವ ದಿನಗಳ ಒಟ್ಟು ಅವಕಾಶ ಏನಿದೆ ಅದರಲ್ಲಿ ಕರ್ನಾಟಕ ಈಗಾಗಲೇ 10 ಕೋಟಿ 90 ಲಕ್ಷ ದಿನಗಳ ಬಳಕೆಯನ್ನ ಮಾಡಿದ್ದೇವೆ ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್
10 crore 90 lakh ಪರ್ಸನ್ ಡೇಸ್ ಅಂತ ಕರೀತಾರೆ. ಅಷ್ಟು ಮಾನವ ದಿನಗಳ ಉದ್ಯೋಗವನ್ನ ಈಗಾಗಲೇ ನಾವು ರಾಜ್ಯದಲ್ಲಿ ಸೃಜನೆ ಮಾಡಿದ್ದೇವೆ. ಆದ್ರೆ ಈಗ ಇನ್ನೂ ಹೆಚ್ಚಿನ ಅವಶ್ಯಕತೆ ಬೇಕಾಗುತ್ತೆ. ನಮಗೆ 13 crore ಮಾನವ ದಿನಗಳ ಟಾರ್ಗೆಟ್ ಏನ್ ಕೊಟ್ಟಿದ್ದಾರೆ, ಲಿಮಿಟ್ ಏನ್ ಕೊಟ್ಟಿದ್ದಾರೆ ಅದು ಸಾಲೋದಿಲ್ಲ. ಬರಗಾಲದ ಸಂದರ್ಭದಲ್ಲಿ ಜನ ಗುಳೆ ಹೋಗಬಾರದು ಅಂತ ಹೇಳಿದ್ರೆ ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ಉದ್ಯೋಗ ಕೊಡಬೇಕಾಗತ್ತೆ ನಾವು. ಹಾಗಾಗಿ ಈ 13 crore ಪರ್ಸೆಂಟ್ ಟಾರ್ಗೆಟ್ ಅನ್ನ 16 crore ರಿವೈಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಅವರು ಕೇಂದ್ರ ಸರ್ಕಾರ ಅದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಗುಳೆ ಹೋಗೋದನ್ನ ತಪ್ಪಿಸೋದಿಕ್ಕೆ ಕಷ್ಟ ಆಗುತ್ತೆ. ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದು ಕಾನೂನಿನಲ್ಲೇ ಬಂದಿದೆ. ಗುಳೆ ಹೋಗೋದನ್ನ ತಪ್ಪಿಸೋದಿಕ್ಕೆ ಎಲ್ಲಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತೇಳಿ ಅಂತ. ಆ ಹಿನ್ನೆಲೆಯಲ್ಲಿ ಯಾವ ತಾಲೂಕಿನಲ್ಲಿ ಬರ ಘೋಷಣೆ ಆಗುತ್ತೆ ಅಲ್ಲಿ ಒಬ್ಬ ವ್ಯಕ್ತಿಗೆ ಯಾರು ಉದ್ಯೋಗ ಖಾತ್ರಿಯಲ್ಲಿ ಉದ್ಯೋಗ ಕೇಳಿ ಬರ್ತಾರೆ ಅವರಿಗೆ 50 ದಿನ ಹೆಚ್ಚುವರಿ ಕೂಲಿ ಕೊಡಬೇಕು ಅಂತ ಕಾನೂನಲ್ಲೇ ಇದೆ. ಮನ್ರೇಗಾ ಆಕ್ಟ್ Section 3 Subsection 4 ನಲ್ಲಿ ಬರ ಘೋಷಣೆ ಆದಂತ ತಾಲೂಕಲ್ಲಿ 50 ದಿನ ಹೆಚ್ಚುವರಿ ಉದ್ಯೋಗ ಕೊಡಲೇಬೇಕು ಅಂತ, ಆಟೋಮ್ಯಾಟಿಕಲಿ ಕೊಡಬೇಕು ಅಂತ Section 3 Subsection 4 ನಲ್ಲಿ ಕಾನೂನಲ್ಲೇ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು September 23 ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯಕ್ಕೆ ಪತ್ರ ಬರೆದು ರಾಜ್ಯದಲ್ಲಿ ಇಷ್ಟು ತಾಲೂಕುಗಳು ಬರ ಘೋಷಣೆ ಆಗಿದೆ, ಈ ತಾಲೂಕುಗಳಲ್ಲಿ 100 ದಿನದ ಬದಲಿಗೆ 150 ದಿನ ಆಸ್ ಪರ್ ಮನ್ರೇಗಾ ಆಕ್ಟ್ Section 3 Subsection 4 ಈ ಆಕ್ಟ್ ಪ್ರಕಾರವಾಗಿ 150 ದಿನಕ್ಕೆ ಒಬ್ಬ ವ್ಯಕ್ತಿಯ ಕೂಲಿ ಮಿತಿಯನ್ನ ಹೆಚ್ಚಿಗೆ ಮಾಡಬೇಕು ಅಂತ ಪತ್ರ September 23 ಬರೆದಿದ್ದೇವೆ ಅಧ್ಯಕ್ಷರೇ. ಇಲ್ಲಿವರೆಗೂ ಪತ್ರಕ್ಕೆ ಉತ್ತರನೂ ಬಂದಿಲ್ಲ, ಅದಕ್ಕೆ ಆ ಒಂದು ಕ್ರಮವನ್ನು ಅವರು ವಹಿಸೂ ಇಲ್ಲ. ಇದು ಆಕ್ಟ್ ಅಲ್ಲಿ ಮ್ಯಾಂಡೇಟರಿ ಇದೆ, ಆದ್ರೂ ಕೂಡ ಆಕ್ಟ್ ಅಲ್ಲಿ ಇರುವಂತಾದ್ರ ಮೇಲೆ ಆದೇಶ ಹೊರಡಿಸೋದು ಬಿಟ್ಟು ಕೇಂದ್ರ ಸರ್ಕಾರ ಅದ್ರ ಮೇಲೆ ಯಾಕೆ ಕೂತಿದೆ ಅನ್ನೋದು ನನಗೆ ಅರ್ಥವಾಗದೇ ಇರುವಂತಹ ವಿಷಯ. ಈ ಗೂಳೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಅದು ಕಾನೂನಲ್ಲಿರೋ ಅವಕಾಶವನ್ನ ಯಾಕೆ ಕೇಂದ್ರ ಸರ್ಕಾರ ಮಾಡಿಕೊಡ್ತಾ ಇಲ್ಲ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಬಡವರಿಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಬಡವರಿಗೆ ಉದ್ಯೋಗ ಕೊಡಬೇಕು, ಅವರು ಉದ್ಯೋಗ ಸಿಗಲಿಲ್ಲ ಅಂತೇಳಿ ಊರು ಬಿಟ್ಟು ಊರಿಗೆ ಹೋಗುವಂತ ಒಂದು ಇದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ತಕ್ಷಣ 100 ದಿನಗಳ ಬದಲಿಗೆ 150 ದಿನಗಳ ಕೂಲಿಯ ಮಿತಿಯನ್ನ ಹೆಚ್ಚಿಸುವಂತಹದನ್ನ ಅಧಿಸೂಚನೆ ಹೊರಡಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇವರೆಲ್ಲ ಇಲ್ಲಿ ಭಾಷಣ ಮಾಡಿದ್ರು, ಮಾಡ್ಲಿ, ತಪ್ಪೇನಿಲ್ಲ. ಕೇಂದ್ರ ಸರ್ಕಾರ ಇದೆ, ಅವ್ರ ಮೇಲೆ ಒತ್ತಡ ತರಲಿ. 100 ದಿನ ಇರೋದನ್ನ ಮನ್ರೇಗಾ ಆಕ್ಟ್ Section 3 Subsection 4 ಅಲ್ಲಿ ಏನೋ ಕಂಪಲ್ಸರಿ ಇದೆ, ಅದನ್ನ ಯಾಕೆ ಎನ್ಹಾನ್ಸ್ ಮಾಡ್ತಾ ಇಲ್ಲ ಅಂತ ಇವರು ಅವ್ರ ಮೇಲೆ ಒತ್ತಡ ತಂದು ಮಾಡಿಸ್ಬಹುದು. ಆದ್ರೆ ಅದನ್ನ ಮಾಡೋದು ಬಿಟ್ಟು ಬರೀ ಪ್ರಚಾರಕ್ಕೆ ಸೀಮಿತವಾಗಿ ಇವರು ಮಾತಾಡಿಕೊಂಡು ಪ್ರಚಾರಕ್ಕೆ ರಾಜ್ಯ ಪ್ರವಾಸ ಮಾಡಿಕೊಂಡು ಬರೀ ಪ್ರಚಾರ ಮಾಡ್ತಾ ಇದ್ದಾರೆ ಬಿಟ್ರೆ ಪರಿಹಾರ ಏನ್ ಮಾಡಬೇಕು ಅನ್ನೋದ್ರ ಕಡೆಗೆ ಇವರು ಕೂಡ ಗಮನ ಕೊಡದೆ ಇರೋದು ದುರ್ಗತಿ ನಮ್ಮ ರಾಜ್ಯದ ಜನಗಳದ್ದು. ಇನ್ನು ಮಾನ್ಯ ಕೆಲವರು ಸದಸ್ಯರು ಮಾತನಾಡ್ತಾ ಸಾಲ ವಸೂಲಾತಿಯನ್ನ ಮಾಡ್ತಾ ಇದ್ದಾರೆ ಬ್ಯಾಂಕ್ಗಳು ಅಂತಾನು ಕೂಡ ಗಮನಕ್ಕೆ ತಂದಿದ್ದಾರೆ. ಅವರೆಲ್ಲರಿಗೂ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯದ ಅಭಿವೃದ್ಧಿ ಆಯುಕ್ತರು ಡೆವಲಪ್ಮೆಂಟ್ ಕಮಿಷನರ್ ಅವರು ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಮೀಟಿಂಗ್ ಅನ್ನ ಕರೆದು ಆ ಬ್ಯಾಂಕರ್ಸ್ 7th to 10th October 7th ಎಲ್ಲಾ ಬ್ಯಾಂಕರ್ಸ್ ಕಮಿಟಿ ಅಂದ್ರೆ SLBC ಅಂತ ಹೇಳ್ತೇವೆ, ಡೆವಲಪ್ಮೆಂಟ್ ಕಮಿಷನರ್ ಆ ಮೀಟಿಂಗ್ ಅನ್ನ ಕರೆದು ಎಲ್ಲಾ ಬ್ಯಾಂಕ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಲ ಅದನ್ನ ರೀಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಶಾರ್ಟ್ ಟರ್ಮ್ ಅನ್ನ ಮೀಡಿಯಂ ಟರ್ಮ್ ಆಗಿ, ಮೀಡಿಯಂ ಟರ್ಮ್ ಅನ್ನ ಲಾಂಗ್ ಟರ್ಮ್ ಆಗಿ ಆ ಸಾಲಗಳನ್ನ ರೀಸ್ಟ್ರಕ್ಚರ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ನಾವು SLBC ಕಮಿಟಿಯಲ್ಲಿ ಸೂಚನೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಸ್ಟೇಟ್ SLBC ಅವರು ಕೂಡ ಎಲ್ಲಾ ಬ್ಯಾಂಕುಗಳಿಗೆ October 10th ಸೂಚನೆಯನ್ನ ಕಳಿಸ್ಕೊಟ್ಟಿದ್ದಾರೆ. ಎಸ್ಪೆಷಲ್ 162nd SLBC ಮೀಟಿಂಗ್ ವಾಸ್ ಕನ್ವೀನ್ಡ್ ಟು ಡಿಸ್ಕಸ್ ದ ರಿಲೀಫ್ ಮೆಷರ್ಸ್ ಟು ಬಿ ಎಕ್ಸ್ಟೆಂಡೆಡ್ ಬೈ ಬ್ಯಾಂಕ್ಸ್ ಇನ್ ಏರಿಯಾಸ್ ಅಫೆಕ್ಟೆಡ್ ಬೈ ನ್ಯಾಚುರಲ್ ಕೆಲಾಮಿಟಿ ನೇಮ್ಲಿ ಡ್ರೌಟ್
ಇನ್ ಕರ್ನಾಟಕ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ ಶಾಲಿನಿ ರಜನೀಶ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂಡ್ ಡೆವಲಪ್ಮೆಂಟ್ ಕಮಿಷನರ್ ಆನ್ 7/10/2023. After due deliberations, the committee has adopted the percentage of crop loss in case of agriculture and horticulture crops submitted by Department of Agriculture and Horticulture in GOK. It is advised to all the banks in the state to restructure all eligible farmer loans. For restructuring, you are advised to adhere RBI master direction on relief measures by banks in areas affected by natural calamity for scheduled commercial banks and RRBs. We once again request you to kindly instruct your bank branches to extend the drought relief measures to all affected farmers of Karnataka. SLBC ಕಡೆಯಿಂದಾನು ಕೂಡ ರೈತರ ಸಾಲವನ್ನ ರೀಸ್ಟ್ರಕ್ಚರ್ ಮಾಡಲಿಕ್ಕೆ ನಾವು ಸೂಚನೆಗಳನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಹಾಗೂ ಅನೇಕ ಸದಸ್ಯರು ಮಾತಾಡ್ತಾ ಸರ್ಕಾರ ಏನ್ ಕೆಲಸ ಮಾಡಿದೆ, ಏನು ಇದ್ರ ಬಗ್ಗೆ ಸಭೆ ಮಾಡಿದ್ದೀರಾ, ಫೀಲ್ಡ್ ವಿಸಿಟ್ ಮಾಡಿದ್ದೀರಾ, ಹೋಗಿ ನೋಡಿದ್ದೀರಾ ಅನ್ನುವಂತ ಪ್ರಶ್ನೆಗಳನ್ನ ಕೇಳಿದ್ರು. ನಾನು ಉತ್ತರ ಆರಂಭ ಮಾಡಿದಾಗಲೇ ಹೇಳಿದೆ, ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದೆ. ಮೂರು ಸಭೆಗಳನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯ KSDMA ಅಲ್ಲಿ ಮಾಡಿದ್ದೇವೆ. ಆಗಲೇ ಹೇಳಿದಾಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಸುಮಾರು 8 ಸಭೆಗಳನ್ನ ನಾವು ಮಾಡಿದ್ದೇವೆ. ಮತ್ತು ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ದಾರೆ, ನಾನು 2 ಸಭೆಗಳನ್ನ ಮಾಡಿದ್ದೇನೆ. ಈ ಅಧಿವೇಶನ ಶುರುವಾಗೋದಕ್ಕೆ ಮೊದಲು December 2 ಕೂಡ ಎಲ್ಲಾ DCಗಳ ಜೊತೆಗೆ ನಾನು VCಯನ್ನು ಕೂಡ ಮಾಡಿದ್ದೇನೆ ಮಾನ್ಯ ಅಧ್ಯಕ್ಷರೇ. ಅಷ್ಟೇ ಅಲ್ಲ, ಕರ್ನಾಟಕದ 4 ಪ್ರಾದೇಶಿಕ ವಿಭಾಗಗಳಿಗೆ ಡಿವಿಷನ್ಸ್ಗೆ ನಾನೇ ಖುದ್ದಾಗಿ ಭೇಟಿ ಕೊಟ್ಟು ಆ ಡಿವಿಷನ್ ಲೆವೆಲ್ ಅಲ್ಲಿ ಎಲ್ಲಾ DCಗಳು ಎಲ್ಲಾ ತಹಶೀಲ್ದಾರಿಗೆ ಕರೆಸಿ ಡಿವಿಷನ್ ಲೆವೆಲ್ ಅಲ್ಲಿ ಏನೇನು ಕೆಲಸ ಆಗಬೇಕು ಬರ ನಿರ್ವಹಣೆಗೆ ಅಂತ 4 ಡಿವಿಷನ್ ವೈಸ್ ನಾವು ಸಭೆ ಮಾಡಿದ್ದೇವೆ. ಅಷ್ಟೇ ಅಲ್ಲ, ನಾನು ಖುದ್ದಾಗಿ 24 ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಅಧ್ಯಕ್ಷರೇ. 22 ಜಿಲ್ಲೆಗಳಲ್ಲಿ ಎಲ್ಲ ನಾನು DC ಅವರು ಹಾಗೆ ತಹಶೀಲ್ದಾರ್ಸು, ACಸು, ಜಿಲ್ಲಾ ಪಂಚಾಯಿತಿ CEO, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್, ಇಷ್ಟು ಇಲಾಖೆಗಳವ್ರನ್ನ ಕರೆಸಿ 22 ಜಿಲ್ಲೆಯಲ್ಲಿ ನಾನೇ ಖುದ್ದಾಗಿ ಬರ ನಿರ್ವಹಣೆಯ ಬಗ್ಗೆ ಸಭೆಗಳನ್ನ ಮಾಡಿದ್ದೇನೆ ಅಧ್ಯಕ್ಷರೇ. ಹಾಗೂ ಮುಂದುವರೆದು ಡೆವಲಪ್ಮೆಂಟ್ ಕಮಿಷನರು 11 ಸಭೆಗಳನ್ನ VC ಮುಖಾಂತರ ಮಾಡಿದ್ದಾರೆ. ಮತ್ತು ವೆದರ್ ವಾಚ್ ಕಮಿಟಿ ಅಂತ ಇದೆ ಕರ್ನಾಟಕದಲ್ಲಿ, ಆ ವೆದರ್ ವಾಚ್ ಕಮಿಟಿದು 11 ಸಭೆ DCಗಳ ಡೆವಲಪ್ಮೆಂಟ್ ಕಮಿಷನರು ಮಾಡಿದ್ದಾರೆ. ಹಾಗೂ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇದೆ DC ಅವರ ಅಧ್ಯಕ್ಷತೆಯಲ್ಲಿ ಸುಮಾರು DCಗಳು 133 ಸಭೆಗಳನ್ನ ಡಿಸ್ಟ್ರಿಕ್ಟ್ ಮ್ಯಾನೇಜ್ಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಭೆಗಳನ್ನ ಮಾಡಿದ್ದಾರೆ. ಹಾಗೇನೆ ನಾವು ಎಲ್ಲಾ ತಾಲೂಕುಗಳಲ್ಲೂ ಕೂಡ ಟಾಸ್ಕ್ ಫೋರ್ಸ್ ಗಳನ್ನ ಈಗಾಗಲೇ ರಚನೆ ಮಾಡಿದ್ದೇವೆ. ಟಾಸ್ಕ್ ಫೋರ್ಸ್ಗಳು ಪ್ರತಿ ಕ್ಷೇತ್ರದಲ್ಲಿ ತಾಲೂಕುಗಳಲ್ಲಿ ನಾವು ರಚನೆ ಮಾಡಿದ್ದೇವೆ. ಶಾಸಕರ ಅಧ್ಯಕ್ಷತೆಯಲ್ಲಿ ಆ ಟಾಸ್ಕ್ ಫೋರ್ಸ್ ಗಳನ್ನ ಮಾಡಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ, ಈಗ ಆಗಲೇ 183 ಶಾಸಕರ ಅಧ್ಯಕ್ಷತೆಯ ಟಾಸ್ಕ್ ಫೋರ್ಸ್ ಸಭೆಗಳು ಆಗಿದ್ದಾವೆ. 183 ಇವೆಲ್ಲ ಜನವರಿ ಆದ್ಮೇಲೆ ಸಮಸ್ಯೆ ಉಲ್ಬಣ ಆದ್ಮೇಲೆ ಆಗ್ತಿದ್ದಂತಹವು. ಅಂತದ್ದು ಇವತ್ತು ನವೆಂಬರ್ ತಿಂಗಳಿಂದಾನೆ ನಾವು ಮುಂಜಾಗ್ರತೆಯಿಂದ ಇವೆಲ್ಲ ಕ್ರಮಗಳು ತಗೊಂಡಿದ್ರಿಂದ ಇವತ್ತು CM ಇಂದ ಹಿಡಿದು ನಾನು ರೆವಿನ್ಯೂ ಮಿನಿಸ್ಟರ್ ಇಂದ ಹಿಡಿದು ಡೆವಲಪ್ಮೆಂಟ್ ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿ, ಜಿಲ್ಲಾವಾರು ಸಭೆಗಳು, ಡಿವಿಷನ್ ವೈಸ್ ಸಭೆಗಳು, ಹಾಗೂ ವೆದರ್ ವಾಚ್ ಕಮಿಟಿ ಆಗ್ಲಿ, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅಷ್ಟೇ ಅಲ್ಲ ಶಾಸಕರ ಅಧ್ಯಕ್ಷತೆಯ ಟಾಸ್ಕ್ ಫೋರ್ಸ್ 183 ಸಭೆ ಆಗಿದೆ ಅಧ್ಯಕ್ಷರೇ. ಸರ್ಕಾರ ಎಚ್ಚೆತ್ಕೊಂಡು ಕೆಲಸ ಮಾಡದೇ ಇದ್ರೆ ಇದೆಲ್ಲ ಆಗ್ತಿತ್ತ ಅನ್ನೋದನ್ನ ಅವರೇ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಟಾಸ್ಕ್ ಫೋರ್ಸ್ಗೆ ನಾವು ಯಥೇಚ್ಛ ಎಲ್ಲಾ ಬಹುತೇಕ ಅಧಿಕಾರವನ್ನ ಟಾಸ್ಕ್ ಫೋರ್ಸ್ಗೆ ಕೊಟ್ಟಿದ್ದೇವೆ. ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ, ಮುಖ್ಯಮಂತ್ರಿಗಳ ಮಾತನ್ನ ನಾನು ಪುನರುಚ್ಚಾರ ಮಾಡಿದ್ದೇನೆ. ಯಾವುದೇ ಊರಿನಲ್ಲಿ ನೀರಿನ ಸಮಸ್ಯೆ ಬಂದ್ರೆ 24 ಒಳಗಡೆ ಅಲ್ಲಿ ಅಟ್ಲೀಸ್ಟ್ ಟ್ಯಾಂಕರ್ ಮುಖಾಂತರ ಆದರೂ ನೀರು ಸರಬರಾಜು ಆಗ್ಬೇಕು. ಎರಡನೇದು, ಖಾಸಗಿ ಬೋರ್ವೆಲ್ಗಳನ್ನ ಬಾಡಿಗೆ ಪಡೆದುಕೊಳ್ತಕ್ಕಂತ ಪ್ರಯತ್ನ ಮಾಡಬೇಕು. ಈ
ಟ್ಯಾಂಕರ್ ಸಪ್ಲೈಗೆ ಮತ್ತು ಬೋರ್ವೆಲ್ ಬಾಡಿಗೆಗೆ ಇದಕ್ಕೆ ತಗಲುವಂತ ಖರ್ಚು ನಾವು ಎಸ್ ಡಿ ಆರ್ ಎಫ್ ಇಂದಾನೆ ಭರಿಸಲಿಕ್ಕೆ ತಹಶೀಲ್ದಾರ್ಗೆ ಹಣ ಕೊಟ್ಟಿದ್ದೇವೆ. ಅದು ಅಲ್ಲದೆ ಏನಾದರೂ ಪೈಪ್ ಲೈನ್ ದುರಸ್ತಿ ಇಂಥದಕ್ಕೂ ಕೂಡ ನಾವು ಎಸ್ ಡಿ ಆರ್ ಎಫ್ ಅಲ್ಲಿ ಹಣ ಕೊಡ್ತೇವೆ. ಬೋರ್ವೆಲ್ಗೆ ಹೈಡ್ರೋ ಫ್ರಾಕ್ಚರಿಂಗ್ ಅಂತಾರೆ, ಅದಕ್ಕೂ ಕೂಡ ನಾವು ಅವಕಾಶವನ್ನ ಟಾಸ್ಕ್ ಫೋರ್ಸ್ಗೆ ಮಾಡಿ ಕೊಟ್ಟಿದ್ದೇವೆ. ಇದಲ್ಲದೆ ಆ ಮಾನ್ಯ ಮುಖ್ಯಮಂತ್ರಿಗಳು ಆರ್ ಡಿ ಪಿ ಆರ್ ನವರಿಗೆ ಸೂಚನೆ ಕೊಟ್ಟಿದ್ದಾರೆ, ಎಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಹೊಸ ಬೋರ್ವೆಲ್ ಕೊರಿಬೇಕಾಗುತ್ತೆ ಅಂತ ಅದಕ್ಕೆ ತಯಾರಿ ಮಾಡಿಕೊಳ್ಳಿ ಅಂತೇಳಿ ಆರ್ ಡಿ ಪಿ ಆರ್ ನವರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಲವು ಶಾಸಕರು ನೀವು ಟಾಸ್ಕ್ ಫೋರ್ಸ್ಗೆ ಕೊಟ್ಟಿರೋ ಹಣದಲ್ಲಿ ಬೋರ್ವೆಲ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅದು ನಿಜಾನೇ, ಅದು ಇವತ್ತಲ್ಲ, 20 ವರ್ಷದಿಂದಾನು ಇರುವಂತಹ ಕಾನೂನು. ಆ ಎಸ್ ಡಿ ಆರ್ ಎಫ್ ದುಡ್ಡಿನಲ್ಲಿ ನಾವು ಬೋರ್ ಕೊರಿಲಿಕ್ಕೆ ಬರೋದಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಪ್ಯಾರಲಲ್ ಆಗಿ ಆರ್ ಡಿ ಪಿ ಆರ್ ನವರ ಕಡೆಯಿಂದ ದುಡ್ಡನ್ನ ಒದಗಿಸ್ಕೊಡ್ಬೇಕು, ಅದಕ್ಕೆ ಬೇಕಾದಂತ ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೆ ಆರ್ ಡಿ ಪಿ ಆರ್ ಸಚಿವರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅನಿವಾರ್ಯ ಸಂದರ್ಭದಲ್ಲಿ ಬೋರ್ವೆಲ್ ಹಾಕೋದಕ್ಕೂ ಕೂಡ ಜಿಲ್ಲಾ ಪಂಚಾಯತಿಯಿಂದ ಆರ್ ಡಿ ಪಿ ಆರ್ ಅವರ ಮುಖಾಂತರ ಹಣವನ್ನು ಒದಗಿಸುವಂತ ಕೆಲಸನು ಸರ್ಕಾರ ಮಾಡುತ್ತೆ, ಅದು ಸಪರೇಟ್ ಆಗಿ ಆಗುತ್ತೆ. ಆದ್ರೆ ಇನ್ ದ ಮೀನ್ ಟೈಮ್ ನಾವು ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡೋದು, ಬಾಡಿಗೆ ಮೇಲೆ ಬೋರ್ವೆಲ್ ತಗೊಳ್ಳೋದು. ಇವತ್ತು ನೀವು ಹೇಳಬಹುದು ಕೆಲವರು ಯಾರಿಗೆ ಕೊಡ್ತಾರೆ ಬಾಡಿಗೆ ಮೇಲೆ ಅಂತ. ಅಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ಟ್ಯಾಂಕರ್ ಓಡ್ತಾ ಇರೋದು 22, ಆದ್ರೆ ಬಾಡಿಗೆ ಬೋರ್ವೆಲ್ ಮೇಲೆ 90 ಊರುಗಳಲ್ಲಿ ನಡೀತಾ ಇದೆ. ಸೊ 1:5 ರೇಷಿಯೋದಲ್ಲಿ ಇವತ್ತು ಬಾಡಿಗೆ ಬೋರ್ವೆಲ್ಗಳು ಜನ ಕೊಟ್ಟಿದ್ದಾರೆ. 3,672 ನಾವು ಬಾಡಿಗೆ ಬೋರ್ವೆಲ್ಗಳನ್ನ ಆಲ್ರೆಡಿ ನಾವು ಗುರುತಿಸಿದ್ದೇವೆ. ಯಾರು ರೈತರು ನಮ್ಗೆ ಬಾಡಿಗೆ ಕೊಡ್ಲಿಕ್ಕೆ ಆಸಕ್ತಿ ಇದ್ದಾರೆ ಅಂತಹ ಬೋರ್ವೆಲ್ಗಳನ್ನ ನಾವು ಆಲ್ರೆಡಿ ಗುರುತಿಸಿದ್ದೇವೆ. ಹಾಗಾಗಿ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಬೋರ್ವೆಲ್ಗಳು ಬಾಡಿಗೆಗೆ ಸಿಗುತ್ತೆ. ನಾವು ಈ ಬರಗಾಲದ ಸಂದರ್ಭದಲ್ಲಿ ಬೋರ್ ಕೊರೆದ್ರೆ ನೀರು ಸಿಗುತ್ತೆ ಅನ್ನುವಂತಹದ್ದು ಏನು ಭರವಸೆ ಇಲ್ಲ. ಅದರ ಬದಲಿಗೆ ಖಾಸಗಿಯಲ್ಲಿ ಇರುವಂತಹ ಬೋರ್ವೆಲ್ಗಳನ್ನ ಬಾಡಿಗೆಗೆ ತೆಗೆದುಕೊಂಡ್ರೆ ತತ್ಕ್ಷಣ ಪರಿಹಾರ ಕೊಡಬಹುದು ಅನ್ನೋದು ನಮ್ಮ ಯೋಚನೆ. ಹಾಗಂತೇಳಿ ಬೋರ್ ಹಾಕಬಾರದು ಅನ್ನುವಂತದಲ್ಲ, ಅನಿವಾರ್ಯ ಸಂದರ್ಭದಲ್ಲಿ ಬೋರ್ ಅನ್ನ ಹಾಕ್ಲಿಕ್ಕೂ ಕೂಡ ಸರ್ಕಾರ ಅದಕ್ಕೆ ಹಣವನ್ನ ಒದಗಿಸಿಕೊಡುತ್ತೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಮಾನ್ಯ ಅಧ್ಯಕ್ಷರೇ. ಹಾಗೂ ಟಾಸ್ಕ್ ಫೋರ್ಸ್ಗೆ ಅವರು, ನಾನು ಪಂಚಾಯತಿ ಮಟ್ಟದಲ್ಲಿ ಒಂದು ಯೂನಿಟ್ ಇರಬೇಕು, ಅದರಲ್ಲಿ ಪಿ ಡಿ ಒ ಕುಡಿಯುವ ನೀರಿನ ಎಇ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ವಿಲೇಜ್ ಅಕೌಂಟೆಂಟ್, ಈ 3 ಅಧಿಕಾರಿಗಳದ್ದು ಒಂದು ಪಂಚಾಯಿತಿ ಮಟ್ಟದಲ್ಲಿ, ಅದಕ್ಕೆ ಪಂಚಾಯಿತಿ ಟಾಸ್ಕ್ ಫೋರ್ಸ್ ಅಂತ ಆದ್ರೂ ಕರೀರಿ, ಗ್ರೂಪ್ ಆಫ್ ಆಫೀಸರ್ಸ್ ಅಂತ ಆದ್ರೂ ಹೇಳಿ, ಇದೆಲ್ಲ ನಿರ್ವಹಣೆ ಮಾಡೋದು ಅವ್ರ ಜವಾಬ್ದಾರಿ. ಅವರು ಟ್ಯಾಂಕರ್ ಸಪ್ಲೈ ಮಾಡೋದಾಗ್ಲಿ, ಬೋರ್ವೆಲ್ ಬಾಡಿಗೆ ತೆಗೆಯೋದಾಗ್ಲಿ, ಅವರು ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ಈ 3 ಕೂಡ ಏನೇ ಪ್ರಸ್ತಾವನೆಯನ್ನ ಕಳಿಸಿದ್ರು ತಹಶೀಲ್ದಾರರು ಅದಕ್ಕೆ ತತ್ಕ್ಷಣ ಒಪ್ಪಿಗೆ ಕೊಡಬೇಕು. 3 ಒಂದು ರೆಸೊಲ್ಯೂಷನ್ ಬರೆದು ಸೈನ್ ಹಾಕಿ ಕಳಿಸಿದ್ರೆ ಅದಕ್ಕೆ ಪ್ರಶ್ನೆ ಮಾಡಬಾರದು ಅಂತ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೇನೆ. ಆ ಗ್ರೌಂಡ್ ಲೆವೆಲ್ ಅಲ್ಲಿ ಇರುವಂತಹ ಈ 3 ಅಧಿಕಾರಿಗಳು, ಅವರು ನಮ್ಮ ಗ್ರೌಂಡ್ ಅಲ್ಲಿ ಇರುವಂತವರು, ಪಿ ಡಿ ಒ ಆಗ್ಲಿ, ಎಇ ಆಗ್ಲಿ, ವಿಲೇಜ್ ಅಕೌಂಟೆಂಟ್, ಅವರು ಒಂದು ಟ್ಯಾಂಕರ್ ಸಪ್ಲೈದೇ ಆಗ್ಲಿ, ಬೋರ್ವೆಲ್ದೇ ಆಗ್ಲಿ, 3 ಒಪ್ಪಿದ ಮೇಲೆ ಅದಕ್ಕೆ ಕೊಕ್ಕೆ ಹಾಕುವಂತ ಕೆಲಸ ಆಗಬಾರದು. ಅವರಿಗೂ ನಾನು ಸೂಚನೆ ಕೊಟ್ಟಿದ್ದೇನೆ, ಟ್ಯಾಂಕರ್ ಸಪ್ಲೈ ಆಗ್ಲಿ, ಬಾಡಿಗೆ ಬೋರ್ವೆಲ್ ಆಗಲಿ, 15 ದಿನಕ್ಕೆ 1 ಪೇಮೆಂಟ್ ಆಗಲೇಬೇಕು. 15 ದಿನ ಕಳೆದು ಅವರೇನಾದ್ರೂ ಬಿಲ್ ಕಳಿಸಿದ್ರೆ ಅದನ್ನ ಮಾನ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ 15 ದಿನಕ್ಕೊಮ್ಮೆ ಅವರು ಬಿಲ್ ಪುಟಪ್ ಮಾಡಬೇಕು. ಅವರು 3 ಸೈನ್ ಹಾಕಿ ಬಿಲ್ ಕಳಿಸ್ಕೊಟ್ರೆ ತಹಶೀಲ್ದಾರರು ಆಟೋಮ್ಯಾಟಿಕ್ ಆಗಿ ಪೇಮೆಂಟ್ ಮಾಡಬೇಕು ವಿತೌಟ್ ಎನಿ ಡಿಲೇ. ಎವ್ರಿ 15 ಡೇಸ್ ಅವರಿಗೆ ಪೇಮೆಂಟ್ ಆಗಬೇಕು. ಹಿಂದೆ ಎಲ್ಲ ಏನಾಗಿತ್ತು, 6 ತಿಂಗಳಾದ್ರೂ ಕೂಡ, ವರ್ಷ ಆದ್ರೂ ಪೇಮೆಂಟ್ ಆಗದೆ ನಮ್ಮ ಸರ್ಕಾರದ ಮೇಲೆ ಜನಗಳ ನಂಬಿಕೆನೆ ಕಡಿಮೆ ಆಗಿತ್ತು. ಅದಕ್ಕೆ ಈ ಬಾರಿ ಸೂಚನೆ ಕೊಟ್ಟಿದ್ದೇನೆ, 2 ವಾರಕ್ಕೊಮ್ಮೆ ಬಿಲ್ ಪುಟಪ್ ಆಗಬೇಕು, ಇಮಿಡಿಯೇಟ್ ಬಿಲ್ ಪೇಮೆಂಟ್ ಆಗಬೇಕು, ಟ್ಯಾಂಕರ್ಗೆ ಟೆಂಡರ್ ಆಗಬೇಕು, ಟ್ಯಾಂಕರ್ಗೆ GPS ಅಳವಡಿಸಬೇಕು, ಪಾರದರ್ಶಕವಾಗಿರಬೇಕು, ನಾಳೆ ಯಾವುದು ಆಡಿಟ್ ಆಬ್ಜೆಕ್ಷನ್ಗೆ ಅವಕಾಶ ಇರಬಾರದು. ಆ ರೀತಿಯಾಗಿ ಪಾರದರ್ಶಕವಾಗಿ ಇದೆಲ್ಲ ಉಸ್ತುವಾರಿ ಮಾಡುವಂತ ಜವಾಬ್ದಾರಿಯ ಅಧಿಕಾರವನ್ನ ಶಾಸಕರಿಗೆ ಟಾಸ್ಕ್ ಫೋರ್ಸ್ ಮಾಡಿ, ಶಾಸಕರ ಅಧ್ಯಕ್ಷೀಯ ಟಾಸ್ಕ್ ಫೋರ್ಸ್ಗೆ ಈ ಅಧಿಕಾರವನ್ನ ನಾವು ಕೊಟ್ಟಿದ್ದೇವೆ. ಅಲ್ಲಿ ಹಣ ಖರ್ಚಾದ ಕೂಡಲೇ ತಾಲೂಕಾಫೀಸಿಗೆ ಅಂದ್ರೆ ತಹಶೀಲ್ದಾರ್ ಅಕೌಂಟಿಗೆ 25 ಲಕ್ಷ ಮಿನಿಮಮ್ ಬ್ಯಾಲೆನ್ಸ್ ಅವ್ರ ಹತ್ರ ಮೇಂಟೈನ್ ಆಗಬೇಕು.
ಇಪ್ಪತ್ತೈದು ಲಕ್ಷ ಖರ್ಚಾದ ಕೂಡಲೇ ಮತ್ತೆ 25 ಲಕ್ಷ ಕೊಡ್ತೇವೆ. ನಾನು ಹೇಳಿದ್ದೇನೆ ಕೆಲವು ಜಿಲ್ಲೆಗಳಲ್ಲಿ 50 ಲಕ್ಷದವರೆಗೆ ನೀವು ತಾಲೂಕು ಲೆವೆಲ್ಗೆ ದುಡ್ಡನ್ನ ತಹಶೀಲ್ದಾರ್ ಅಕೌಂಟ್ಗೆ ಹಾಕ್ಬಿಡಿ ಅಂತ ಸೂಚನೆ ಕೊಟ್ಟಿದ್ದೇನೆ. ಅದು ಖರ್ಚಾದಾಗೆ ಆದಾಗೆ ಇನ್ನೂ ಹೆಚ್ಚಿನ ಹಣವನ್ನ ತಾಲೂಕು ಟಾಸ್ಕ್ ಫೋರ್ಸ್ಗೆ ನಾವು ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅಧ್ಯಕ್ಷರೇ. ಅದಕ್ಕೆ ಬೇಕಾದಷ್ಟು ಹಣ ನಮ್ಮ ಬಳಿ ಇದೆ. ಹಾಗೂ ಮಾನ್ಯ ಸದಸ್ಯರುಗಳು ಕೇಳಿದ್ರು ಸರ್ಕಾರದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಿದೀರಿ ಅಂತ. ಅಧ್ಯಕ್ಷರೇ, ನಾನು ಅಫಿಷಿಯಲ್ ಆಗಿ ತಮಗೆ ಈ ರೆಕಾರ್ಡ್ ಅನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದರಲ್ಲಿ ಎಷ್ಟು ಕಡೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಆಗಿದೆ, ಎಷ್ಟು ಮಂತ್ರಿಗಳು ಎಷ್ಟು ತಾಲೂಕಿನಲ್ಲಿ ಬರ ವೀಕ್ಷಣೆ ಮಾಡಿದ್ದಾರೆ ಅನ್ನುವಂತಹದನ್ನ ತಾಲೂಕುವಾರು ಮಾಹಿತಿಯನ್ನ ನಾನು ತಮ್ಮ ಮುಖಾಂತರ ಸದನಕ್ಕೆ ಮಂಡಿಸ್ತಾ ಇದ್ದೇನೆ. ಓದ್ಲಿಕ್ಕೆ ಹೋಗೋದಿಲ್ಲ, ಓದಕ್ ಹೋದ್ರೆ ಇದು ಸುಮಾರು 15 ಪುಟ ಇದೆ. ಮಾನ್ಯ ಅಧ್ಯಕ್ಷರೇ, ಒಬ್ಬೊಬ್ಬ ಸಚಿವರು ಕೂಡ ಬಹುತೇಕ ಪ್ರತಿಯೊಂದು ತಾಲೂಕಿಗೂ ಕೂಡ ಭೇಟಿ ಕೊಟ್ಟು ತಾಲೂಕಿನಲ್ಲಿ ಬರ ಕಾಮಗಾರಿಯ ವೀಕ್ಷಣೆಗಳನ್ನ ಮಾಡಿ ಹಾಗೂ ಅಲ್ಲಿ ತಾಲೂಕು ಮಟ್ಟದಲ್ಲಿ ಕೈಗೊಳ್ಳಬೇಕಾಗಿರ್ತಕ್ಕಂತಹ ಬರ ನಿರ್ವಹಣೆ ಕೆಲಸಗಳನ್ನ ಪ್ರತಿಯೊಬ್ಬ ಸಚಿವರು ಮಾಡಿದ್ದಾರೆ. ಅದರ ಸಂಪೂರ್ಣ ದಾಖಲೆಯನ್ನ ನಾನು ಇಲ್ಲಿ ಲೇ ಮಾಡ್ತಾ ಇದ್ದೇನೆ. ತಾವು ವಿರೋಧ ಪಕ್ಷದವರಿಗೂ ಕಳಿಸ್ಕೊಡಿ. ಇದರಲ್ಲಿ ಪ್ರತಿಯೊಂದು ತಾಲೂಕಿಗೂ ಕೂಡ ನಮ್ಮ ಸಚಿವರು ಭೇಟಿ ಕೊಟ್ಟಿದ್ದಾರೆ. ವಿತ್ ಡೇಟ್ ಕೊಡ್ತಾ ಇದ್ದೀನಿ, ವಿತ್ ಡೇಟ್, ಸುಮ್ಮನೆ ಅಲ್ಲ. ಹಾಗೇನೆ ಸುಮ್ಮನೆ ಹಿಟ್ ಅಂಡ್ ರನ್ ಗಿರಾಕಿಗಳಲ್ಲ ನಾವು. ಇವರು ಹೇಳ್ಬಿಟ್ಟು ಓಡೋದು ಅಂತ ಅವರಲ್ಲ. ಅಲ್ಲಿ ಮಾತಾಡುವಾಗ ಮಾತಾಡ್ಬಿಟ್ಟು ಇವಾಗ ಬಾವಿಗೆ ಬಿದ್ದು ಗದ್ದಲ ಮಾಡುವಂತ ಜನ ಅಲ್ಲ. ಕೇಳಿದ ಪ್ರಶ್ನೆಗೆ ನಿಖರವಾಗಿ ವ್ಯಕ್ತಿ ಹೆಸರು, ತಾಲೂಕು ಹೆಸರು, ತಾಲೂಕು ತಾರೀಕಿನೊಂದಿಗೆ ಇವತ್ತು ನಿಮ್ ಮುಂದೆ ಈ ಆನ್ಸರ್ ಅನ್ನ ನಾನು ಲೇ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ಅಷ್ಟೇ ಅಲ್ಲ, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ. ನಾನು 31 ಜಿಲ್ಲೆಗಳದ್ದು ಕೂಡ ಯಾವ ತಾರೀಕಿಗೆ 133 ಸಭೆಗಳಾಗಿದ್ದಾವೆ ಅಂತ, 133 ಸಭೆಗಳು ಡೇಟ್ ಸಮೇತ, ಒಂದೇ ಡೇಟ್ ಅಲ್ಲ, 133 ಡೇಟ್ಸ್ ಇವತ್ತು ಅದನ್ನು ಕೂಡ ತಮ್ಮ ಮುಖಾಂತರ ನಾನು ಇಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಮಾಡಿಸಿರುವಂತಹ ಸಭೆ ಮಾಹಿತಿಯನ್ನ ತಮ್ಮ ಮುಖಾಂತರ ನಾನು ಅಸೆಂಬ್ಲಿಯಲ್ಲಿ ಟೇಬಲ್ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ಹಾಗಾಗಿ ಸರ್ಕಾರ ಈ ವಿಷಯವನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇದನ್ನ ನಾವು ಯಾರು ಯಾವುದೇ ಕಾರಣಕ್ಕೂ ಕೂಡ ಬಹಳ ಹಗುರವಾಗಿ ತೆಗೆದುಕೊಳ್ತಾ ಇಲ್ಲ. ಇನ್ನೂ ಬರ್ತಾ ಕೆಲವು ದಿನಗಳಲ್ಲಿ ತೀವ್ರ ಆಗುತ್ತೆ. ತೀವ್ರ ಆಗೋವರೆಗೂ ನಾವು ಕಾಯೋದಕ್ಕೆ ಹೋಗದೆ ಈಗಲೇನೆ ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನ ಚುರುಕು ಮಾಡಿ ಅವರು ಸಮಯಕ್ಕೆ ಸರಿಯಾಗಿ ಸ್ಪಂದಿಸಬೇಕು. ಸಮಸ್ಯೆ ಉಲ್ಬಣ ಆದ ಮೇಲೆ ಹೋಗಿ ಪರಿಹಾರ ಮಾಡುವಂತಹದ್ದು ಅಲ್ಲ. ಹಾಗಾಗಿ ಅಧ್ಯಕ್ಷರೇ, ಇವರು 5 ದಿನ ಮಾತಾಡಿದ್ದಾರೆ, ಉತ್ತರ ಕೊಡಬೇಕಾ ಬೇಡವಾ? ನಾವು ಸರ್ಕಾರ ಉತ್ತರ ಕೊಡಬೇಕಾ ಬೇಡವಾ? ಇಷ್ಟಕ್ಕೆ ಸುಸ್ತಾಗ್ಬಿಟ್ರೆ ಇವರು ಹೇಗೆ? ನಾವು 4 ವರ್ಷ ಸದನದಲ್ಲಿ ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡಿದ್ದೇವೆ. ಇವರು 1 ದಿನ ಹೋರಾಟಕ್ಕೆ ಸುಸ್ತಾದಂಗೆ ಕಾಣ್ತಾ ಇದ್ದಾರೆ. ಬಹಳ ಇವರು ಹೋರಾಟ ಮಾಡ್ತಾರೆ ಅನ್ಕೊಂಡಿದ್ದೆ, ನೋಡಿದ್ರೆ ಒಂದೇ ದಿನಕ್ಕೆ ಒಂದೇ ಮಂತ್ರಿ ಉತ್ತರಕ್ಕೆ ಸುಸ್ತಾಗ್ಬಿಟ್ರೆ ಹೆಂಗೆ? ಇನ್ನ ನಮ್ಮ ಒಬ್ಬ ಮಂತ್ರಿನೂ ಉತ್ತರ ಕೊಡೋರಿದ್ದಾರೆ. ಸ್ವಲ್ಪ ಇರಿ ತಾಳ್ಮೆಯಾಗಿ. ನೀವು ಹೇಳಿದ ಎಲ್ಲಾ ವಿಷಯವನ್ನ ನಾವು ಕೇಳಿಸ್ಕೊಂಡಿದ್ದೇವೆ. ಅದಕ್ಕಾಗಿನೇ ಪಾಯಿಂಟ್ ಬೈ ಪಾಯಿಂಟ್ ಉತ್ತರ ಕೊಡ್ತಾ ಇದ್ದೇನೆ. ಯಾವುದೇ ಪಾಯಿಂಟ್ ಅನ್ನು ಬಿಡಕ್ ತಯಾರಿಲ್ಲ. ಯಾಕೆಂದ್ರೆ ನಮ್ಮ ಸರ್ಕಾರ ಎಲ್ಲಾ ವಿಷಯಗಳಲ್ಲೂ ಗಂಭೀರವಾಗಿ ಕೆಲಸ ಮಾಡಿರೋದ್ರಿಂದ ಇವರಿಗೆ ಪಾಯಿಂಟ್ ಬೈ ಪಾಯಿಂಟ್ ಉತ್ತರ ಕೊಡೋದಕ್ಕೆ ನನ್ನ ಹತ್ರ ಉತ್ತರ ಇದೆ ಅಧ್ಯಕ್ಷರೇ. ಹಾಗಾಗಿ ಮುಂದುವರಿದು ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ಜಿಲ್ಲಾಧಿಕಾರಿಗಳ ಹತ್ರ ಒಟ್ಟು 775.83 ಕೋಟಿ ಹಣ ಜಿಲ್ಲಾಧಿಕಾರಿಗಳ ಹತ್ರ ಇದೆ. ಅದಲ್ಲದೆ ತಹಶೀಲ್ದಾರ್ ಹತ್ರ 119.23 ಕೋಟಿ ಹಣ ಇದೆ. ಎರಡು ಕೂಡಿದ್ರೆ ಸುಮಾರು 895 ಕೋಟಿ ಹಣ ಇವತ್ತು ಜಿಲ್ಲಾಡಳಿತದಲ್ಲಿ ಲಭ್ಯ ಇದೆ. ಇದನ್ನ ಮೇವಿಗೆ ಬಳಸಬಹುದು, ಹಾಗೂ ಟ್ಯಾಂಕರ್ ಸಪ್ಲೈಗೆ ಬಳಸಬಹುದು, ಪೈಪ್ ಲೈನ್ ದುರಸ್ತಿಗೆ ಬಳಸಬಹುದು, ಬಾಡಿಗೆ ಬೋರ್ವೆಲ್ಗೆ ಬಳಸಬಹುದು. ಇವೆಲ್ಲ ಯಾವುದಕ್ಕೆ ಹೇಗೆ ಬಳಸಬೇಕು ಅನ್ನುವಂತಹ ಸಂಪೂರ್ಣ ಅಧಿಕಾರವನ್ನ ಶಾಸಕರ ಅಧ್ಯಕ್ಷತೆಯ ಟಾಸ್ಕ್ ಫೋರ್ಸ್ಗೆ ನಾವು ಡೆಲಿಗೇಟ್ ಮಾಡಿದ್ದೇವೆ ಸರ್ಕಾರಕ್ಕೆ ಇದ್ದಂತ ವಿಚಾರವನ್ನ. ಹಾಗೂ ಮಾನ್ಯ ಅಧ್ಯಕ್ಷರೇ ಅಷ್ಟೇ ಅಲ್ಲ, ನಾವು ಮೆಮೊರಾಂಡಮ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದು
ಕೇಂದ್ರ ಸರ್ಕಾರದಲ್ಲಿ ನಾವು ಸುಮಾರು ಬಾರಿ ಹೋಗಿ ಮೆಮೊರಾಂಡಮ್ ಕೊಡೋದ್ರಿಂದ ಹಿಡಿದು ಆದಷ್ಟು ಶೀಘ್ರವಾಗಿ ತೀರ್ಮಾನ ಮಾಡಿ ಅಂತೇಳಿ ಅಲ್ಲಿನ ಸಚಿವರುಗಳನ್ನ ಭೇಟಿ ಮಾಡಬೇಕು ಅಂತೇಳಿ ಮುಖ್ಯವಾಗಿ ಕೃಷಿ ಸಚಿವರು ಹಾಗೂ ಗೃಹ ಸಚಿವರು ಇವರಿಬ್ಬರು ನಮಗೆ ನೇರವಾಗಿ ಸಂಬಂಧ ಇರತಕ್ಕಂಥವರು ಅವರಿಗೆ ಸುಮಾರು ನಮ್ಮ ಡೆಲ್ಲಿಯ ರೆಸಿಡೆಂಟ್ ಕಮಿಷನರ್ ಸ್ಥಾನೀಯ ಆಯುಕ್ತರು ನಮ್ಮ ಪ್ರಧಾನ ಕಾರ್ಯದರ್ಶಿ ಮತ್ತು ನಾನು ಖುದ್ದಾಗಿ ಇಷ್ಟು ಪತ್ರಗಳನ್ನ ಬರೆದಿದ್ದೇವೆ ಅಪಾಯಿಂಟ್ಮೆಂಟ್ ಸಲುವಾಗಿ ಅಪಾಯಿಂಟ್ಮೆಂಟ್ಗೆ ಒಂದು 10-12 ಪತ್ರ ಬರೆದಿದ್ದೇವೆ ಮಾನ್ಯ ಅಧ್ಯಕ್ಷರೇ ಅಗ್ರಿಕಲ್ಚರ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಹೋಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಕೊನೆಗೆ ರಾಜ್ಯದ ಜನಗಳ ಪರವಾಗಿ ನಾವು ಸುಮ್ಮನೆ ಕೂಡಕ್ಕಾಗೋದಿಲ್ಲ ಅಂತೇಳಿ ನಾನು ಕೃಷಿ ಸಚಿವರು ಗ್ರಾಮೀಣಾಭಿವೃದ್ಧಿ ಸಚಿವರು ಮೂವರು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಕಾರ್ಯದರ್ಶಿಗಳು ಕೃಷಿ ಕಾರ್ಯದರ್ಶಿ ಮತ್ತು ಗೃಹ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ನಮ್ಮ ಒತ್ತಾಯವನ್ನ ಕಾರ್ಯದರ್ಶಿಗಳ ಹತ್ರ ಮಾಡಿ ಬರುವಂತ ಪ್ರಸಂಗ ಆಯಿತು ಆದರೂ ಕೂಡ ನಮ್ಮ ಸ್ವಾಭಿಮಾನವನ್ನ ನಾವೇ ಸ್ವಲ್ಪ ನುಂಗಿಕೊಂಡು ರಾಜ್ಯದ ಜನಗಳ ಹಿತ ಕಾಯಬೇಕು ಅಂತೇಳಿ ಮಂತ್ರಿಗಳು ನಮಗೆ ಸಮಯ ಕೊಡದೆ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಹೋಗಿ ಭೇಟಿ ಮಾಡಿ ಕೂಡ ನಾವು ಬಂದಿದ್ದೇವೆ ಅಧ್ಯಕ್ಷರೇ ಹಾಗೂ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಈ ಬರಗಾಲದ ವಿಷಯ ಚರ್ಚೆ ಮಾಡಲಿಕ್ಕೆ ಸಮಯ ಕೊಡಿ ಅಂತ ಪ್ರಧಾನ ಮಂತ್ರಿಗಳು ಇಲ್ಲಿವರೆಗೂ ನಮ್ಮ ಪ್ರಶ್ನೆಗೆ ಸಮಯ ಕೊಟ್ಟಿಲ್ಲ ನಮ್ಮ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೂ ಸಮಯ ಕೇಳಿದ್ದಾರೆ ಗೃಹ ಸಚಿವರು ಕೂಡ ಇಲ್ಲಿವರೆಗೂ ನಮಗೆ ಸಮಯ ಕೊಟ್ಟಿಲ್ಲ ನಾನು ಹಣಕಾಸು ಸಚಿವರಿಗೆ ಸಮಯ ಕೇಳಿದ್ದೆ ಹಣಕಾಸು ಸಚಿವರು ನನಗೆ ಕೇಂದ್ರ ಹಣಕಾಸು ಸಚಿವರು ಸಮಯವನ್ನ ಕೊಟ್ಟಿದ್ರು ನಾನು ಕೃಷಿ ಸಚಿವರು ಇಬ್ಬರು ಹೋಗಿ ಮಾತನಾಡಿ ಅವರಿಗೆ ಒತ್ತಾಯ ಮಾಡಿದ್ದೇವೆ ರಾಜ್ಯದ ಜನ ಬರದಿಂದ ಸಂಕಷ್ಟದಲ್ಲಿ ಇದ್ದಾರೆ ನೋವಿನಲ್ಲಿ ಇದ್ದಾರೆ ನೊಂದಿದ್ದಾರೆ ಅವರಿಗೆ ಪರಿಹಾರ ಕೊಡಬೇಕಾದ್ರೆ NDRF ಅಡಿಯಲ್ಲಿ ನಾವು ಏನು ಮನವಿಯನ್ನ ಕೊಟ್ಟಿದ್ದೇವೆ ಅದರ ಬಗ್ಗೆ ಆದಷ್ಟು ಶೀಘ್ರವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಾನು ಹಣಕಾಸು ಸಚಿವರನ್ನ ಒತ್ತಾಯ ಮಾಡಿದ್ದೇನೆ ಹಾಗೂ ಕೇಂದ್ರ ಸರ್ಕಾರದಲ್ಲಿ ನಮಗೆ ಇನ್ನೊಂದು ಸಮಸ್ಯೆ ಆಗಿದೆ ಅಧ್ಯಕ್ಷರೇ ಅವರ ಸೆನ್ಸಸ್ ಪ್ರಕಾರವಾಗಿ ಸಣ್ಣ ಅತಿ ಸಣ್ಣ ರೈತರ ಸಂಖ್ಯೆ 44% ಕರ್ನಾಟಕದಲ್ಲಿ ಅಂತ ಇದೆ ಆದರೆ ನಾವು ಇಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿ ನೋಡಿದಾಗ ಹತ್ರ %70 ಕರ್ನಾಟಕದಲ್ಲಿ ಸಣ್ಣ ಅತಿ ಸಣ್ಣ ರೈತರಿದ್ದಾರೆ ಈ ಮಾಹಿತಿಯನ್ನ ನಾವು ಆಧಾರ್ ಸಮೇತ ತಗೊಂಡೋಗಿ ಅವರಿಗೆ ಕೊಟ್ಟಿದ್ದೇವೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯದಲ್ಲಿ ಸಣ್ಣ ಅತಿ ಸಣ್ಣ ರೈತರ ಸ್ಥಳೀಯ ಗ್ರೌಂಡ್ ಲೆವೆಲ್ ರಿಯಾಲಿಟಿಯನ್ನ ಅವರು ಇನ್ನೂ ಒಪ್ಕೊಳ್ಳೋದಿಕ್ಕೆ ತಯಾರಿಲ್ಲ ಅದನ್ನು ನಾನು ಹಣಕಾಸು ಸಚಿವರಿಗೆ ಮನವಿ ಮಾಡಿದ್ದೇನೆ ನೋಡಿ ಆಧಾರ್ ಲಿಂಕ್ ಡೇಟಾ ನಾವು ನಿಮಗೆ ಕೊಡ್ತಾ ಇದ್ದೇವೆ ಹಾಗಾಗಿ ಇದನ್ನ ತೆಗೆದುಕೊಂಡು ಇದರ ಆಧಾರದ ಮೇಲೆ ತಾವು ಬರ ಪರಿಹಾರವನ್ನ ಲೆಕ್ಕ ಹಾಕಬೇಕು ಅಂತೇಳಿ ಅವರು ಇದನ್ನ ಸಕಾರಾತ್ಮಕವಾಗಿ ಪರಿಗಣಿಸ್ತಾರೆ ಅನ್ನೋ ನಿರೀಕ್ಷೆಯನ್ನ ನಾನು ಇಟ್ಕೊಂಡಿದ್ದೇನೆ ಹಾಗಾಗಿ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಹುಡುಕಬೇಕು ಅಂತೇಳಿ ಎಲ್ಲಾ RTCಗಳಿಗೆ ನಾವು ಆಧಾರ್ ಲಿಂಕ್ ಅಷ್ಟೇ ಅಲ್ಲ ಆಧಾರ್ ಅಥೆಂಟಿಕೇಶನ್ ಮಾಡಿಬಿಟ್ರೆ ಆವಾಗ ಮುಂದಿನ ವರ್ಷಗಳಲ್ಲಿ ಈ ಸಮಸ್ಯೆ ಬರೋದಿಲ್ಲ ಅನ್ನುವಂತ ಒಂದು ವಿಚಾರವನ್ನ ನಾವು ನಮ್ಮ ಹಂತದಲ್ಲಿ ಮಾಡ್ತಾ ಇದ್ದೇವೆ ಒಟ್ಟಾರೆ ಮಾನ್ಯ ಅಧ್ಯಕ್ಷರೇ ಇಷ್ಟು ಪತ್ರಗಳನ್ನ ನಾವು ಬರೆದಿದ್ದೇವೆ ಒಂದು ಅಗ್ರಿಕಲ್ಚರ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ಗೆ ಇಲ್ಲಿವರೆಗೂ ಮುಖ್ಯಮಂತ್ರಿಗಳಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ನನಗೂ ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಆದರೂ ಕೂಡ ನಾವು ಬಿಡದೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಹಾಗೂ ಮುಖ್ಯಮಂತ್ರಿಗಳು ಅವರಿಗೆ ಪತ್ರ ಬರೆದಿದ್ದಾರೆ ಏನಂತ ಹೇಳಿದ್ರೆ ನೀವು ಈ ಪರಿಹಾರದ ಮೊತ್ತ ಏನಿದೆ ಇದನ್ನ ಪರಿಷ್ಕರಣೆ ಮಾಡಬೇಕು ಈಗ ಇರುವಂತಹದ್ದು ಬಹಳ ಕಡಿಮೆ ಅಮೌಂಟ್ ಇದೆ ಇದನ್ನ ತಾವು ಪರಿಷ್ಕರಣೆ ಮಾಡಿ ಹೆಚ್ಚಳ ಮಾಡಬೇಕು ಅನ್ನುವಂತ ಒತ್ತಡ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಎಲ್ಲರದ್ದು ಇದೆ ರೈತರದ್ದು ಕೂಡ ಇದೆ ಈ ಪರಿಹಾರದ ಮೊತ್ತವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ಒತ್ತಡವನ್ನ ನಾವು ಮಾಡಿದ್ದೇವೆ ಅಧ್ಯಕ್ಷರೇ ನಾನು ಕೂಡ ಅದನ್ನ ಕೇಂದ್ರ ಗೃಹ ಸಚಿವರ ಒಂದು ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ ಹಾಗೂ ಹಣಕಾಸು ಸಚಿವರಿಗೂ ಕೂಡ ಈ ವಿಷಯವನ್ನ ನಾವು ಹೇಳಿದ್ದೇವೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರವಾಗಿ ಈ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಡ ಈಗ ಕೇಂದ್ರ ಸರ್ಕಾರ ಇಲ್ಲಿಗೆ ಬಂದಿದ್ದಂತಹ ತಂಡ ಏನಿದೆ
IMCT ಅಂತ ಕರೀತಾರೆ, ಇಂಟರ್ ಮಿನಿಸ್ಟೇರಿಯಲ್ ಟೀಮ್. ಅವರು ತಮ್ಮ ನವೆಂಬರ್ ಬಾಯ್ ಬಿಟ್ಟರೆ ಕೇಳಿ, ನವೆಂಬರ್ ಅಲ್ಲೇ ಸಲ್ಲಿಸಿದ್ದಾರೆ ಕೊಡಿ. ಹಾಗೂ 10 hours ಆದ್ಮೇಲೆ ಬಹುಮಾನ ಆ ಸೆಕ್ರೆಟರಿಗಳ ಅವಾರ್ಡ್ ಅವರು ಕೂಡ ಸಭೆ ಶಿಫಾರಸನ್ನ ಕೊಟ್ಟಿದ್ದಾರೆ. ನೋಬೆಲ್ ಪ್ರೈಸ್ ಕೇಂದ್ರದಲ್ಲಿ ಸಚಿವರುಗಳ ಹೈ ಲೆವೆಲ್ ರೈತರ ಅಕೌಂಟ್ ದುಡ್ಡು ಅವರು ಇವತ್ತು ಅವರಿಗೆ ನೋಬೋ ತೀರ್ಮಾನ ಮಾಡದೆ ವಿಳಂಬ ಮಾಡ್ತಾ ಇದ್ದಾರೆ. ಅವರ ವಿಳಂಬದಿಂದ ರಾಜ್ಯಕ್ಕೆ ತಡ ಆಗ್ತಾ ಇದೆ, ರೈತರಿಗೆ ಪರಿಹಾರ ಕೊಡ್ತಕ್ಕಂತದ್ದು ಕೂಡ ತಡ ಆಗ್ತಾ ಇದೆ. ಇದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ತತ್ಕ್ಷಣ ಕೇಂದ್ರ ಸರ್ಕಾರ ಕೊಡುವಂತಹದ್ದು ವಿಳಂಬ ಮಾಡ್ತಾ ಇದೆ, ಇದರಿಂದ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಜನಗಳ ನೆರವಿಗೆ ತತ್ಕ್ಷಣ ನಾವು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಮೊದಲನೇ ಕಂತಿನ ಪರಿಹಾರವಾಗಿ 2000 rupees ಕೇಂದ್ರ ಕೊಡದೇ ಇದ್ರೂ ಪರವಾಗಿಲ್ಲ, ನಾವೇ ರೈತರ ಅಕೌಂಟ್ಗೆ ಹಾಕೋಣ ಅನ್ನೋಂತ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದನ್ನ ಈಗ ಆಲ್ರೆಡಿ 10 days ಹಿಂದೆ ನಾವು ತೀರ್ಮಾನವನ್ನ ಮಾಡಿ ಅದು ಬಹುಶಃ ಈ ವಾರದಲ್ಲಿ ನಾವು ರೈತರ ಅಕೌಂಟ್ಗೆ ಹಾಕುವಂತಹದನ್ನ ಆರಂಭ ಮಾಡ್ತೇವೆ. ಕೇಂದ್ರ ಸರ್ಕಾರ ಈಗಾಗಲೇ ತೀರ್ಮಾನ ತಗೊಂಡಿದ್ದರೆ ಈ ಪರಿಸ್ಥಿತಿ ಅನಿವಾರ್ಯ ಇರ್ತಾ ಇರಲಿಲ್ಲ, ಆದ್ರೆ ಕೇಂದ್ರ ಸರ್ಕಾರದವರು ವಿಳಂಬ ಮಾಡ್ತಾ ಇದ್ದಾರೆ, ಇದರಿಂದ ರೈತರಿಗೆ ತೊಂದರೆ ಆಗಬಾರದು ಅಂತೇಳಿ ಮೊದಲನೇ ಕಂತಿನಲ್ಲಿ 2000 rupees ನಾವು ರೈತರ ಅಕೌಂಟ್ಗೆ ಹಾಕ್ತಕ್ಕಂತ ತೀರ್ಮಾನವನ್ನ ಮಾಡಿದ್ದೇವೆ ಅಧ್ಯಕ್ಷರೇ. ಅದು ಈ ಬಾರಿ ಏನಾಗಿದೆ, ಮ್ಯಾನ್ಯುವಲ್ ಎಂಟ್ರಿಗೆ ಅವಕಾಶ ಇಲ್ಲ. ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಆ ವಿಲೇಜ್ ಅಕೌಂಟೆಂಟ್ಗೋ ಯಾರೋ ಡೇಟಾ ಎಂಟ್ರಿ ಆಪರೇಟರ್ಗೆ ಯಾರು ಬಾಧಿತ ರೈತರು ಅಂತ ಅವ್ರದ್ದು ಎಂಟ್ರಿ ಮಾಡೋದಕ್ಕೆ ಅವರು ಕೊಡ್ತಾ ಇದ್ವಿ. ಅವರು ಸುಮಾರು ಕಡೆ ಇದರಿಂದ ದುರುಪಯೋಗ ಆಗಿದೆ ಅಂತೇಳಿ ದೂರುಗಳು ಬಂದಿದ್ದಾವೆ. ಗುರುಡೆ ಬಿಟ್ಕೊಂಡು ದೂರುಗಳ ಹೇಳಿದ್ದೆ ಹೇಳ್ತಾನೆ ಎನ್ಕ್ವೈರಿ. ತಮ್ಮ ಮಾಹಿತಿ ಹೇಳೋದಾದ್ರೆ ಇವ್ರದೇ ಸರ್ಕಾರ ಇತ್ತು, ಇವರ ಸರ್ಕಾರದ ಅವಧಿಯಲ್ಲಿ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತವರು ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು, ಅವರ ಸಹೋದರರ ಜಾಗ, ಅವರ ಬ್ರದರ್ದು ಲ್ಯಾಂಡ್ ಅವ್ರ ಬ್ರದರ್ದು. ಆದ್ರೆ ಆ ಲ್ಯಾಂಡ್ಗೆ ಪರಿಹಾರ ಪಾವತಿ ಆಗಿರೋದು ಯಾರೋ ಬೇರೆ ಜಿಲ್ಲೆಯಲ್ಲಿರೋ ಒಬ್ಬನಿಗೆ ಪಾವತಿ ಆಗಿದೆ. ಬಸವರಾಜ ಬೊಮ್ಮಾಯಿಯವರ ಸಹೋದರನ ಹೆಸರಿನಲ್ಲಿರುವಂತಹ ಜಮೀನು ಬೇರೆ ಯಾರಿಗೋ ಪರಿಹಾರ ಪಾವತಿ ಆಗಿದೆ. ಆಗಿದೆ ಆ ಇವ್ರ ಕಾಲದಲ್ಲಿ ಆದಂತ ದುರಂತಗಳನ್ನ ನಾವು ಮುಂದುವರಿಸಬಾರದು ಅಂತೇಳಿ ಈ ಬಾರಿ ಮ್ಯಾನ್ಯುವಲ್ ಎಂಟ್ರಿಗೆ ಅವಕಾಶವನ್ನ ತೆಗೆದಾಕಿ ಸಂಪೂರ್ಣ ಎಂಡ್ ಟು ಎಂಡ್ ಆಟೋಮೇಷನ್ ಮಾಡ್ತಾ ಇದ್ದೇವೆ. ಬರೀ DBT ಅಷ್ಟೇ ಅಲ್ಲ, ಈವನ್ ಕ್ರಾಪ್ ಸರ್ವೆಯಿಂದ ಡೇಟಾ ತಗೊಂಡು ಅದರ ಆಧಾರದ ಮೇಲೆ ಫ್ರೂಟ್ಸ್ ಜೊತೆಗೆ ಇಂಟಿಗ್ರೇಷನ್ ಮಾಡಿ ಡೈರೆಕ್ಟ್ ರೈತರ ಅಕೌಂಟ್ಗೆ ಹೋಗ್ಬೇಕು. ಆ ರೀತಿಯ ಯಾರು ಕೈ ದೂರಿಸಿ ದುರುಪಯೋಗ, ಇದು ಹಾವೇರಿ ಜಿಲ್ಲೆಯಲ್ಲೂ ಆಗಿದೆ, ಚಿತ್ರದುರ್ಗದಲ್ಲಿ ಆಗಿದೆ, ಸುಮಾರು 16 ಅಧಿಕಾರಿಗಳ ಮೇಲೆ ಇವತ್ತಿಗೂ ಎನ್ಕ್ವೈರಿ ನಡೀತಾ ಇದೆ. ಹಾಗಾಗಿ ಎನ್ಕ್ವೈರಿ ಬಿಡಿ ಒಂದು ಕಡೆ, ಆದ್ರೆ ರೈತರಿಗೆ ಸಿಗುವಂತ ಹಣ ದುರುಪಯೋಗ ಆಗಬಾರದು ಅಂತೇಳಿ ಈ ಬಾರಿ ಆಟೋಮೇಟೆಡ್ ಮೋಡ್ ನಲ್ಲಿ ಪೇಮೆಂಟ್ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ. ಇದು ಮೊದಲನೇ ಬಾರಿ ಆ ರೀತಿ ಮಾಡ್ತಾ ಇರೋದ್ರಿಂದ ಒಂದು 15 days ನಮಗೆ ಸಮಯ ತೆಗೆದುಕೊಳ್ತಾ ಇದೆ. ಆದ್ರೂ ಬಹುಶಃ ಈ ವಾರದಲ್ಲಿ ನಾವು ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ ಈ ವಾರ ಅಮೌಂಟ್ ಅನ್ನ ಪೇಮೆಂಟ್ ಮಾಡಬೇಕು ರೈತರ ಅಕೌಂಟ್ಗೆ ಅಂತ ನಾವು ಕಳೆದ 10 days ಎಲ್ಲಾ ತಯಾರಿಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಬಾರಿ ಸಿಸ್ಟಮ್ ಸ್ಟೆಬಿಲೈಸ್ ಆದ್ರೆ ಫ್ಯೂಚರ್ ಅಲ್ಲಿ ಮಿಸ್ಯೂಸ್ಗೆ ಅವಕಾಶ ಬಹಳ ಕಡಿಮೆ ಆಗುತ್ತೆ. ಆ ರೀತಿಯಲ್ಲಿ ಒಂದು ಸಿಸ್ಟಮ್ ಅನ್ನ ರೆಡಿ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಒಟ್ಟಾರೆ ನಾವು 2000 rupees ತತ್ಕ್ಷಣ ಮೊದಲನೇ ಕಂತಿನ ಪರಿಹಾರವಾಗಿ ರೈತರಿಗೆ ಪಾವತಿಯನ್ನ ಮಾಡಲಿಕ್ಕೆ ಎಲ್ಲ ಈ ವಾರದಲ್ಲಿ ಆ ಪಾವತಿಯನ್ನ ಆರಂಭ ಮಾಡ್ತಾ ಇದ್ದೇವೆ. ಇವರು ಇವತ್ತಿಲ್ಲಿ ಹೇಳ್ತಾರೆ ಏನು ಬೇಕಾಗಿಲ್ಲ, ಇವರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರೋ ಹಣ ಇದನ್ನ ಕೊಡಿಸ್ಕೊಟ್ರೆ ಸಾಕಾಗಿದೆ. ಅಲ್ಲಿ ಹೋಗಿ ಅವ್ರ ಮೇಲೆ ಒತ್ತಡ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ರಾಜಕೀಯ ಪ್ರಚಾರಕ್ಕಾಗಿ ಅಲ್ಲಿ ಇಲ್ಲಿ ಸುತ್ತಕೊಂಡು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಇವ್ರಿಗೆ ನಾವೇ ಕರ್ಕೊಂಡು ಹೋಗ್ತೀವಿ ಒಂದು ಅಪಾಯಿಂಟ್ಮೆಂಟ್ ಆದ್ರೂ ಕೊಡ್ಸಕ್ ಹೇಳಿ ಅಧ್ಯಕ್ಷರೇ, ಬೇರೆ ಏನು ಬೇಡ, ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ಲಿ ಇವರು. ಇವರಿಗೆ ಕೇಳೋದಿಕ್ಕೆ ಒಂದು ಅಪಾಯಿಂಟ್, ಕರ್ನಾಟಕ ಸರ್ಕಾರಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳೋ ಧೈರ್ಯ ಇಲ್ಲ ಇವರಿಗೆ. ರೈತರ ಪರವಾಗಿ ಏನ್ ಮಾತಾಡ್ತಾರೆ ಇವರು, ಒಂದು ಅಪಾಯಿಂಟ್ಮೆಂಟ್ ಕೊಡಿ. ಕರ್ನಾಟಕದ ಮುಖ್ಯಮಂತ್ರಿ ಪಕ್ಷಾತೀತವಾಗಿ ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ,
ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಮೂರು ಬಾರಿ ಸಮಯ ಕೇಳಿದ್ದಾರೆ, ಕೊಟ್ಟಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಜ್ಯಕ್ಕೆ ಇದಕ್ಕಿಂತ ಮತ್ತೊಂದು ಅವಮಾನ ಇಲ್ಲ. ಕೇಂದ್ರ ಸರ್ಕಾರದವರಿಂದ ಇಂಥ ಅವಮಾನ ಆಗ್ತಾ ಇದ್ರು ಕೂಡ ಕರ್ನಾಟಕದ ಜನತೆಗೆ ಮಾಡಿದಂತ ಅವಮಾನ. ಒಂದು ಕೊಡಿ ಅಂತ ಹೇಳೋದು ಅಧ್ಯಕ್ಷರೇ, ನಾನು ಮಾತಾಡ್ತಾ ಇಲ್ಲ, ಅವ್ರ ಮುಂದೆ ಕೈ ಕಟ್ಕೊಂಡಿದ್ದೀನಿ ಅಂತಾರೆ. ರಾಜ್ಯದ ಪರವಾಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ರಾಜ್ಯದ ಜನಕ್ಕೆ ನ್ಯಾಯ ಕೊಡಿಸೋದಕ್ಕೆ ತಾಕತ್ತಿಲ್ಲ. ಪ್ರಚಾರ ಮಾತಾಡ್ತಾರೆ ಜನಗಳ ಪರವಾಗಿ ಕೆಲಸ ಮಾಡುವಾಗ ಧೈರ್ಯನೂ ಇಲ್ಲ ಇವ್ರಿಗೆ, ಧೈರ್ಯನೂ ಇಲ್ಲ. ನಾವು ಕೊಟ್ಟಿದ್ದೇವೆ, ಚಾಲೆಂಜ್ ಮಾಡಿದ್ದೀನಿ ನಾನು. 150 ದಿನ ಕೇಂದ್ರ ಸರ್ಕಾರ ಮನ್ರೇಗಾ ಆಕ್ಟ್, ಮನಮೋಹನ್ ಮನ್ರೇಗಾ ಆಕ್ಟ್, 3,000 ಕೋಟಿ ರಾಜ್ಯದ ಪರವಾಗಿ ಇವರು ಹೋಗಿ ಅಲ್ಲಿ ಕೇಳಿಕೊಂಡು ಅವರಿಂದ ಬರೋದು ಕೊಡಿಸ್ಬಿಟ್ಟು ಆಮೇಲೆ ನಮ್ಮನ್ನ ಕೇಳಿ ಇವರು ನೋಡೋಣ. ಅವ್ರಿಗೆ ಕೇಳೋಕೆ ಧೈರ್ಯ ಇಲ್ಲ, ರಾಜ್ಯದ ಜನಗಳ ಪರವಾಗಿ ಮಾತಾಡೋದಕ್ಕೆ ಧೈರ್ಯ ಇಲ್ಲ, ಇವರಿಗೆ ನೈತಿಕತೆ ಇಲ್ಲ. ಇವರು ಬರೀ ಡೋಂಗಿತನ ಇವತ್ತು ಯಾವ ತರ ಸದನದ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ, ಹಾಗೇನೆ ಬರಗಾಲದಲ್ಲಿ ಸುಮ್ಮನೆ ಪ್ರಚಾರಕ್ಕೆ ಬಳಸ್ಕೊತಾ ಇದ್ದಾರೆ ಇವರು. ಆದ್ರೆ ರಾಜ್ಯ ಸರ್ಕಾರ ತನ್ನ ಎಲ್ಲಾ ಕೆಲಸವನ್ನ ಬದ್ಧತೆಯಿಂದ ಮಾಡ್ತಾ ಇದೆ ಅಧ್ಯಕ್ಷರೇ. ಮುಂದಿನ ದಿನಗಳಲ್ಲಿಯೂ ಕೂಡ ರಾಜ್ಯದ ಜನಗಳ ಹಿತವನ್ನ ಕಾಪಾಡತಕ್ಕಂತ ಕೆಲಸ ನಮ್ಮ ಸರ್ಕಾರ ಮುಂಜಾಗರೂಕತೆಯಿಂದ ಮಾಡ್ತೇವೆ. ಅವರೆಲ್ಲ ಏನು ಸಲಹೆ ಕೊಟ್ಟಿದ್ದಾರೆ ಸಲಹೆಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ, ಹಾಗೂ ನಮ್ಮ ಶಾಸಕರು ಏನು ಹೇಳಿದ್ದಾರೆ ಅದನ್ನು ಸಹ ಗಮನದಲ್ಲಿ ಇಟ್ಕೊಂಡು ಏನಾದ್ರೂ ನಮ್ಮಲ್ಲಿ ಬದಲಾವಣೆ ಬೇಕಾದ್ರೆ ಖಂಡಿತ ಬದಲಾವಣೆಗಳನ್ನ ಮಾಡಿಕೊಂಡು ಬರ ಪರಿಸ್ಥಿತಿಯ ನಿರ್ವಹಣೆಯ ಸಂದರ್ಭದಲ್ಲಿ ಜನಗಳ ನೆರವಿಗೆ ಬೇಕಾದಂತಹ ಎಲ್ಲಾ ಕ್ರಮವನ್ನ ನಾವು ವಹಿಸ್ತೇವೆ ಅಧ್ಯಕ್ಷರೇ.